ಇವನ ಆ ಡ್ಯಾನ್ಸರ್ ರೋಡ್ ಅಲ್ಲಿ ಪೇಂಟ್ ಮಾಡ್ತಾನಲ್ಲ, ಹ್ಮ್, ಇಂಥವನ್ಗೆ ನಮ್ಮ ಹುಡುಗಿ ಬೇಕಾ? ಈಗಲಾದ್ರೂ ಗೊತ್ತಾಯ್ತಾ ನಾನ್ ಎಷ್ಟು ಡಿಸೆಂಟ್ ಡಿಗ್ನಿಫೈಡ್ ಡಿಸಿಪ್ಲಿನ್ ಮ್ಯಾನ್ ಅಂತ? ಏ ಸಾಕ್ ಸುಮ್ನೆ ರಯ್ಯ, ಆರತಿ ಈ ವಿಷಯನ ಸುಮ್ನೆ ಬಿಡೋದು ಬೇಡ, ಯಜಮಾನರಿಗೆ ಹೇಳೋಣ. ನಾಚಿಕೆ ಸಂಕೋಚ ಮಾನ ಮರ್ಯಾದೆ ಇರೋ ಹೆಂಗಸರೆಲ್ಲ ಹೀಗೆ ಹೊಡೆಯೋದು ಬಡಿಯೋದು ಎಲ್ಲ ಬಾಜಾರಿಗಳ ಕೆಲಸ. ಅವನಿಗೆ ಕಿವಿ ಕೇಳುತ್ತೆ ಮಾತು ಬರಲ್ಲ, ನಿನಗೆ ಕಿವಿನೂ ಕೇಳಲ್ಲ ಮಾತು ಬರಲ್ಲ, ನಿಮ್ಮಿಬ್ಬರ ಮಧ್ಯೆ ಲವ್ ಹೇಗಾಯ್ತು? ರೋಡಲ್ಲಿ ಪೇಂಟ್ ಮಾಡೋನ್ ಜೊತೆ ಪ್ರೀತಿ ಮಾಡಿದ್ರೆ ಜೀವನದಲ್ಲಿ ಸುಖವಾಗಿರಕ್ಕಾಗಲ್ಲ. ಅಶ್ವದೇವ್ರಿ, ಇವ್ರ ಪ್ರೀತಿ ಲೈಲಾ ಮಜನು ತರ ದುಃಖದಲ್ಲಿ ಕೊನೆ ಆಗ್ಬಾರ್ದಪ್ಪ. ಅಯ್ಯೋ, ಈ ವಿಷಯ ಯಜಮಾನ್ರಿ ಗೊತ್ತಾದ್ರೆ ನನ್ಗತಿ? ಅಮ್ಮ, ನಿನ್ ಹೃದಯದಿಂದ ಅವನ್ನ ಕಿತ್ತಿ ಬಿಸಾಕು. ಅಯ್ಯಯ್ಯೋ, ನಾನ್ ಇಷ್ಟ ಹೇಳ್ತಿದ್ರು ನಗ್ತಿದ್ಯಲ್ಲಮ್ಮ. ನಿನ್ನ ಈ ಮುಗ್ಧತೆ ಎಲ್ಲೂ ಕರ್ಕೊಂಡು ಹೋಗುತ್ತೋ ನಿನ್ನ? ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಯಾವ ಕೆಲ್ಸಕ್ಕೂ ಬರ್ದಿರೋ ಡಬ್ಬ ನನ್ನ ಮಗನ್ ಕರ್ಕೊಂಬಂದು ಇಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ ನೋಡು, ನಾನು ಮೆಟ್ಟ ನೋಡ್ಕೋಬೇಕು. ಬ್ಯೂಟಿಫುಲ್. ನಮಸ್ಕಾರ, ನಾನು ನಾಗ್ಮಣಿ ಅಂತ. ಓ, ಚೆನ್ನಾಗಿದೆ. ಅದು ಅವಳ ಹೆಸರು. ಹೌದಾ? ಇದ್ದಿದ್ದ ನನಗೆ ಗೊತ್ತೇ ಇರಲಿಲ್ಲ. ಒಂದು ನಂದೆಲ್ಲಿ ಇಡ್ಲಿ ಅಂತ ನಿನ್ ಕೆಲಸ ನೀನ್ ನೋಡ್ಕೋ. ನಿಬ್ಬಳಿ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಆರ್ತಿಗೆ ಗಾರ್ಡಿಯನ್ ಆಗಿ ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನೀವು ಯಜಮಾನ್ರ ಅಕ್ಕ, ಇವ್ರು ನಿಮ್ಮ ಮಗಳು, ಇವ್ರು ನಿಮ್ಮ ಮಗ, ಆದ್ರೆ ಇವ್ರು ಯಾರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅವರು ನನ್ನ ಯಜಮಾನ್ರು. ಹೌದು, ನಿನಗೆ ವಿಷಯ ಎಲ್ಲ ಹೇಗ್ ಗೊತ್ತು? ಈ ಮನೆ ಪ್ರತಿಯೊಂದು ವಿಷಯನೂ ನಂಗೆ ಚೆನ್ನಾಗಿ ಗೊತ್ತು. ವಾಚ್ಮ್ಯಾನ್, ಲಗೇಜ್ ಒಳಗಿಡು, ನೀ ಬಂದಿದ್ದ ವಿಷಯ ಯಜಮಾನ್ರಿಗೆ ಹೇಳ್ತೀನಿ, ಬನ್ನಿ. ಎಲ್ಲ ಹಾಳಾಗೋದೈ ಕೇಳಿಸ್ಕೋತೀನ. ಎಲ್ಲಮ್ಮ, ಮಾವ ಕಾಣ್ತಾನಿಲ್ಲ. ಮಾವನ ಯಾವಾಗಲೂ ಇಲ್ಲದಿದ್ದಿರ್ತಾನೆ. ನಿನ್ನ ಕೆಲಸ ನೀನ್ ನೋಡು, ಮುಚ್ಕೊಂಡು ಮಾಡು.